ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾದಲ್ಲಿ ಶಮಿ ಪೂಜೆ ನಡೆಸಿ ಇತಿಹಾಸ ನಿರ್ಮಿಸಿದ ಮಹಿಳಾ ತಹಶೀಲ್ದಾರ್ ರಹೀದಾ ಜಮೀರ್. ದೇವರ ಸನ್ನಿಧಾನದಲ್ಲಿ ಪೂಜೆಗೊಳ್ಳುವ ಖಡ್ಗವನ್ನು ಅರ್ಚಕ ಸತ್ಯನಾರಾಯಣ ಶರ್ಮಾ ತಹಶೀಲ್ದಾರ್ ಅವರಿಗೆ ಹಸ್ತಾಂತರಿಸಿದ ನಂತರ ವಿಪ್ರ ಬಂಧುಗಳು ಭೂನೀಲ ಸಮೇತ ಶ್ರೀ ನಾರಾಯಣ ಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ಹೆಗಲ ಮೇಲೆ ಹೊತ್ತು ಮೆರವಣಿಗೆ ಪ್ರಾರಂಭಿಸಿದರು. ದೇವಾಲಯದಿಂದ ಬನ್ನಿ ಮರದವರೆಗೆ ಕೈಯಲ್ಲಿ ಖಡ್ಗ ಹಿಡಿದು ದೇವರ ಮುಂಭಾಗ ಸಾಗಿದ ತಹಶೀಲ್ದಾರ್ ಸಾರ್ವಜನಿಕರ ಕುತೂಹಲಕ್ಕೆ ಕಾರಣರಾದರು. ಶಿರಾ ತಾಲೂಕಿನ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ ಮಹಿಳಾ ತಹಸೀಲ್ದಾರ್ ಒಬ್ಬರು ಶಮಿ ಪೂಜೆ ನೆರವೇರಿಸಿ ಕದಳಿ ಕಡಿದು ದಾಖಲೆ ನಿರ್ಮಿಸಿದ್ದಾರೆ. ತಹಸೀಲ್ದಾರ್ ನಹೀದಾ ಜಿಮ್ಜುಮ್ ಇಂಥ ಅಪೂರ್ವ ಘಟನೆಗೆ ನಾಂದಿ ಹಾಡಿದ್ದು ಮುಜರಾಯಿ ಇಲಾಖೆಗೆ ಸೇರಿದ ಶ್ರೀ ಲಕ್ಷ್ಮೀ ನಾರಾಯಣ ಸ್ವಾಮಿ ದೇವರ ಶಮಿ ಪೂಜೆಯಲ್ಲಿ ಪಾಲ್ಗೊಂಡು ನೂತನ ದಾಖಲೆಗೆ ಸಾಕ್ಷಿಯಾದರು. ಉತ್ತರೋತ್ತರ ಅಭಿವೃದ್ಧ್ಯರ್ಥಂ ನಿರ್ವಿದ್ಯತಾಭಿವೃದ್ಧ್ಯರ್ಥಂ ಆದೌ ಶ್ರೀ ಮಹಾಗಣಪತಿ ಪುಟಾನಂದ ಗರ್ಜೆ ಮಹಾ
ಗಣಪತಿ ದೇವತಾಭ್ಯೋ ನಮಃ ಮನಸಾ ಭೀಷ್ಟ ಪ್ರಾರ್ಥನಾ ಸಮರ್ಪಯಾಮೆ ಅಥ ಗಲು ಗುರುಜೆ ಪ್ರಾಪಾಲಿ ಗುರುಜೆ ಗುರುಜೆ ಓಂ ಪೂರ್ವದ್ವಾರ ಪೂರ್ವದ್ವಾರಿಯ ನಮಃ ಜಯಾಯ ನಮಃ ವಿಜಯಾಯ ನಮಃ ದಕ್ಷಿಣ ದ್ವಾರದ್ವರ್ಷಯ ನಮಃ ಬಲಾಯ ನಮಃ ಪ್ರಬಲಾಯ ನಮಃ ಪಶ್ಚಿಮ ದ್ವಾರದ್ವರ್ಷಯ ನಮಃ ಸಿದ್ಧಿಯ ನಮಃ ಸಮೃದ್ಧಿಯ ನಮಃ ಉತ್ತರ ದ್ವಾರದ್ವರ್ಷಯ ನಮಃ ಧಾತ್ರೇ ನಮಃ ವಿದಾಕ್ಷೇ ನಮಃ ಸ್ವಾರಪಾಲಕ ಪೂಜಾ ಸಮರ್ಪಯಾಮೆ ಅಥ ವೀಡ ಪೂಜಾ ಕರಿಷ್ಯ ವೀಡ ಪೂಜಾ ಕರಿಷ್ಯ ವೀಡಸ್ಯ ಅಥವಾ ಭಜಯ ಆಧಾರ ಶಕ್ತಿಯ ನಮಃ ಮೂಲ ಪ್ರಕೃತಿಯ ನಮಃ ಕೂರ್ಮಾಯ ನಮಃ ವರಾಹಾಯ ನಮಃ ಮಣಿಮಾಣಿಕ ಮಂಡಪಾಯ ನಮಃ ಓಂ ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹೆ ತಂದ್ರದೇವತಾಭ್ಯೋ ನಮಃ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಅವಾಹನಂ ಸಮರ್ಪಯಾಮಿ ಪ್ರದತಿ ಮಾರ್ಗಂ ಸಮರ್ಪಯಾಮಿ ಆದಿಯೋ ಆದ್ಯಂ ಸಮರ್ಪಯಾಮಿ ಅಷ್ಟಯೋ ಅಧ್ಯಂ ಸಮರ್ಪಯಾಮಿ ಆಚಮನಂ ಸಮರ್ಪಯಾಮಿ ಸಮರ್ಪಯಾಮಿ ನಾನಾಂ ಭವದೇವಾಯ ನಮಃ ಓಂ ಬ್ರಹ್ಮೇ ನಮಃ ಅನೇಶ್ವರ್ಯ ನಮಃ ಕೌಮಾರ್ಯ ನಮಃ ವೈಷ್ಣವ್ಯ ನಮಃ ವಾರಾಕ್ಯ ನಮಃ ಇಂದ್ರಾಯ ನಮಃ ಚಾಮುಂಡಾಯ ನಮಃ ದುರ್ಗಾಯ ನಮಃ ಸೀತಾಯ ನಮಃ ಮಹಾಲಕ್ಷ್ಮೀ ನಮಃ ಇತಪುತ್ರಾಯ ನಮಃ ವಿಭಾವರ್ಯ ನಮಃ ಆದಿತ್ಯ ನಮಃ ದಿತ್ಯೇ ನಮಃ ದೀಪ್ತಾಯ ನಮಃ ಸುತಾಯ ನಮಃ ಸುತಾರಿಣ್ಯ ನಮಃ ಕಮಲಾಯ ನಮಃ ಕಾಂತಾಯ ನಮಃ ಕಾಮಾಕ್ಷೇ ನಮಃ ಕಮಲಕ್ರೋದ್ಭವಾಯ ನಮಃ ಅನುಗ್ರಹಪ್ರದಾಯ ನಮಃ ಮಹಾಲಕ್ಷ್ಮೀ ನಮಃ ಆಯುಧಲ್ ಮಹಾಲಕ್ಷ್ಮೀ ಜ್ಯೋತಿಭ್ಯೋ ನಮಃ ನಾನಾವಿಧ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ ಆಯ್ತು ಒಳ್ಳೆಯ ಚಂದ್ರಪ್ಪ ಕಂದು ಮ್ಯಾಕಟ್ರಿ ಅದಂಗೆ ಸ್ವಲ್ಪ ಎಲೆ 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 ಈ ಕಡೆ ಎಲೆನು. ಮಂಟಪದಲ್ಲಿ ಧಾರ್ಮಿಕ ವಿಧಿವಿಧಾನದಂತೆ ಶಮಿ ವೃಕ್ಷಕ್ಕೆ ಪೂಜೆ ಸಲ್ಲಿಸಿದ ನಂತರ ಕದಡಿ ಕಡಿದ ತಹಶೀಲ್ದಾರರು ಮಾಧ್ಯಮಗಳೊಂದಿಗೆ ಮಾತನಾಡಿ ಪೂಜೆಗೆ ಸಾಕ್ಷಿಯಾದಿದ್ದು ತಮ್ಮ ಅದೃಷ್ಟ ಎಂದು ಬಣ್ಣಿಸಿದರು. ಎಲ್ಲರಿಗೂ ನಮಸ್ಕಾರ. ಈ ದಿನ ಸುದಿನ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಇಡೀ ಸಿರಾ ತಾಲೂಕು ತುಂಬ ವಿಜೃಂಭಣೆಯಿಂದ ದಸರಾ ಆಚರಿಸ್ತಾ ಇದ್ದೀವಿ. ತಾಯಿ ದುರ್ಗಾ ಮಾತೆ ನಮ್ಮೆಲ್ಲರಿಗೂ ಆಯುಷು ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ, ಶಿರಾಗ ಒಳ್ಳೆ ಮಳೆ ಬೆಳೆ ಬರಲಿ ಅಂತ ಆಶಿಸುತ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೀನಿ. ಧನ್ಯವಾದಗಳು. ಮೊದಲನೇ ಬಾರಿ ಪೂಜೆ ಮಾಡಿರೋದು, ಇದ್ರ ಬಗ್ಗೆ ಏನನ್ಸುತ್ತೆ? ನನಗೆ ತುಂಬ ಸಂತೋಷ ಆಗ್ತಿದೆ. ಇದು ನಾನು ಹೆಮ್ಮೆ ಅಂತ ಹೇಳೋ, ಇದು ನನಗೆ ಭಾಗ್ಯ ಅಂತ ಹೇಳೋ ನನಗೆ ಗೊತ್ತಿಲ್ಲ. ನನಗಂತೂ ತುಂಬ ಸಂತೋಷ ಆಗ್ತಿದೆ. ಶಿರಾ ನಗರದಲ್ಲಿ ಶರನ್ನವರಾತ್ರಿ ಉತ್ಸವ ಹಾಗೂ ವಿಜಯದಶಮಿ ಅಂಗವಾಗಿ ಗ್ರಾಮ ದೇವತೆ ದುರ್ಗಮ್ಮ ದೇವಸ್ಥಾನದಿಂದ ಬನ್ನಿ ಮಂಟಪದವರೆಗೆ ವಿಶೇಷ ಅಲಂಕಾರ ಹಾಗೂ ರಾತ್ರಿ ದೇವರುಗಳ ಉತ್ಸವ ಕಣ್ಮನ ಸೆಳೆಯುವಂತಿತ್ತು.
ಶಿರಾ ತಾಲೂಕು ಕಾಮಗೊಂಡನಹಳ್ಳಿಯ ಐತಿಹಾಸಿಕ ಶ್ರೀ ಮದ್ದಮ್ಮ ದೇವಸ್ಥಾನದಲ್ಲಿ ದಸರಾ ಉತ್ಸವಕ್ಕೆ ಚಾಲನೆ ನೀಡಿದ ಸಮಾಜ ಸೇವಕ ಡಾಕ್ಟರ್ ಸಿಎಂ ರಾಜೇಶ್ ಗೌಡ. ಬಡವ ಬಲ್ಲಿದನೆಂಬ ತಾರತಮ್ಯ ದೂರ ಸರಿಸಿ ಸರ್ವರನ್ನು ಒಗ್ಗೂಡಿಸಲು ಭಗವಂತನಿಂದ ಮಾತ್ರ ಸಾಧ್ಯ. ಇದಕ್ಕೆ ಪೂರಕ ಎಂಬಂತೆ ದಸರಾ ಉತ್ಸವಗಳು ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಜನರ ಸ್ನೇಹ ಸಂಬಂಧಗಳನ್ನು ಗಟ್ಟಿಗೊಳಿಸುವುದರ ಜೊತೆಗೆ ನಮ್ಮ ನಾಡಿನ ಸಾಂಸ್ಕೃತಿಕ ಪರಂಪರೆಯ ಶ್ರೀಮಂತಿಕೆಯನ್ನು ಸಾರುತ್ತದೆ ಎಂದು ಸಮಾಜ ಸೇವಕ ಡಾಕ್ಟರ್ ಸಿಎಂ ರಾಜೇಶ್ ಗೌಡರವರು ಶಿರಾ ತಾಲೂಕಿನ ಕಾಮಗೊಂಡನಹಳ್ಳಿಯ ಐತಿಹಾಸಿಕ ಪ್ರಸಿದ್ಧ ಶ್ರೀ ಮದ್ದಮ್ಮ ದೇವಿಯ ದೇವಸ್ಥಾನದ ಆವರಣದಲ್ಲಿ ಬುಧವಾರ ಆಯೋಜಿಸಿದ್ದ ದಸರಾ ಉತ್ಸವಕ್ಕೆ ಚಾಲನೆ ನೀಡಿದ ನಂತರ ತಿಳಿಸಿದರು. ಇವರೊಂದು ವಾಪಸ್ ಹಳ್ಳಿ ಒಪ್ಪತ್ತೆ ಹಳ್ಳಿ ಇಟ್ಕೊಂಡು ಧರ್ಮವಾಗಿರ್ಬಿಟ್ಟು ಈಗ ಎಂಟು ಹಳ್ಳಿ ಎಲ್ಲಿದೆ ಅಂತ ಹೇಳ್ಬಿಟ್ಟು ದಿನಾಂಕ 13/10/2019 ಶಿರಾದ ಮಂಜುಶ್ರೀ ಶಾಲೆಯಲ್ಲಿ ಜನಜಾಗೃತಿ ಜಾಥಾ ಪಾನಮುಕ್ತ ಅಭಿನಂದನಾ ಸಮಾರಂಭವನ್ನು ನಡೆಸಲಾಗುವುದು ಎಂದು ದಿನೇಶ್ ಪೂಜಾರ್ ತಿಳಿಸಿದರು. ದಿನಾಂಕ 9/10/2019 ಶಿರಾ ನಗರದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಪ್ರಧಾನ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ಕರೆದು 150ನೇ ಗಾಂಧಿ ಜಯಂತಿ ಸಂಭ್ರಮಾಚರಣೆ ಪ್ರಯುಕ್ತ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯಿಂದ ರಾಜ್ಯಾದ್ಯಂತ ವ್ಯಸನ ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿದ್ದು ದಿನಾಂಕ 13/10/2019 ಮಂಜುಶ್ರೀ ಶಾಲೆಯಲ್ಲಿ ಅಭಿಯಾನ ಕಾರ್ಯಕ್ರಮವನ್ನು ಶಿರಾದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ನಿರ್ದೇಶಕರಾದ ದಿನೇಶ್ ಪೂಜಾರ್ ತಿಳಿಸಿದರು. ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬದಲಾವಣೆಯ ಅಭಿವೃದ್ಧಿಯಲ್ಲಿ ಬದಲಾವಣೆಗೆ ವ್ಯಕ್ತಿಗೆ ತೊಂದರೆ ಆಗುವಂತಹ ಚಟಗಳು ಇರುವುದರಿಂದ ಆ ಸಂಘಟನೆಗೆ ಸೇರಿದ್ರು ಕೂಡ ಗ್ರಾಮಾಭಿವೃದ್ಧಿ ಯೋಜನೆಗೆ ಸೇರಿದ್ರೂ ಕೂಡ ಅಲ್ಲಿ ಯಾವುದೋ ಒಂದು ತೂತಾದಂಥ ಕುಡಂಬನಕ್ಕೆ ನೀರು ತುಂಬಿಸಿದಾಗ ಹೇಗೆ ಅದು ತುಂಬುವುದಿಲ್ವ ಆ ರೀತಿಯ ಅಲ್ಲಿ ಚಟಗಳು ಇರುವುದರಿಂದ ವ್ಯಸನಗಳು ಇರುವುದರಿಂದ ಆ ಕುಟುಂಬದ ಸಮಗ್ರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಇದನ್ನು ಮನಗಂಡು ಅಲ್ಲಿ ಸಮಾಜದ ಬಗ್ಗೆ ಚಿಂತನೆ ಇರುವವರು, ರಾಜಕಾರಣಿಗಳಿರ್ಬೋದು, ಗಣ್ಯರಿರ್ಬೋದು ಸೇರಿಕೊಂಡು ತಾಲೂಕಿನಲ್ಲಿ ಒಂದು ಜನಜಾಗೃತಿ ವೇದಿಕೆಯನ್ನು ಅಂತ ಪ್ರಾರಂಭ ಮಾಡಿದರು ಬೆಳ್ತಂಗಡಿ ತಾಲೂಕಿನಲ್ಲಿ. ಆ ವೇದಿಕೆಯಲ್ಲಿ ಜನಜಾಗೃತಿ ಜನರನ್ನು ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅದರ ಪರಿಣಾಮವನ್ನು ನೋಡಿಕೊಂಡು ಆ ಒಂದು ತಾಲೂಕಿಗೆ ಬದಲಾಗಿ ಉಳಿದ ತಾಲೂಕುಗಳಿಗೆ ಕೂಡ ಆ ವೇದಿಕೆ ಅಗತ್ಯ ಇದೆ ಅಂತ ತಿಳ್ಕೊಂಡು ಜಿಲ್ಲಾ ಮಟ್ಟದಲ್ಲಿ ವೇದಿಕೆಯನ್ನು ಪ್ರಾರಂಭ ಮಾಡಿದರು. ಜಿಲ್ಲೆಯಲ್ಲಿ ವೇದಿಕೆಯನ್ನು ರಚನೆ ಮಾಡಿಕೊಂಡು ಆ ಮೂಲಕ ಅದರ ಕಾರ್ಯಕ್ರಮಗಳನ್ನು ವಿಸ್ತರಿಸಿದಾಗ ಆ ಕಾರ್ಯಕ್ರಮ ಕೇವಲ ಒಂದು ಜಿಲ್ಲೆಗೆ ಮಾತ್ರ ಅಲ್ಲ, ಇಡೀ ರಾಜ್ಯಕ್ಕೆ ಅಗತ್ಯ ಇದೆ ಅಂತ ತಿಳ್ಕೊಂಡು ರಾಜ್ಯ ಮಟ್ಟದಲ್ಲಿ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಅಂತ ನಿರ್ಮಾಣ ಆಯಿತು. ಹೀಗೆ ತಾಲೂಕಿನಲ್ಲಿ ತಾಲೂಕು ಮಟ್ಟದ ಜನಜಾಗೃತಿ ವೇದಿಕೆ, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟದ ಜನಜಾಗೃತಿ ವೇದಿಕೆ, ರಾಜ್ಯದಲ್ಲಿ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಎನ್ನುವಂಥ ವೇದಿಕೆಯನ್ನು ರಚನೆ ಮಾಡಿಕೊಂಡು ಆ ಮೂಲಕ ಇವತ್ತು ಸ್ವಾಸ್ಥ್ಯ ಸಂಕಲ್ಪ ಎನ್ನುವಂಥ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಯ ಅವಧಿಯಲ್ಲಿ ಅವರು ದುಶ್ಚಟಕ್ಕೆ ಬಾಧರಾಗ್ತಾರೆ ಅಂಥ ಸಂದರ್ಭದಲ್ಲಿ ಅವರನ್ನು ಎಚ್ಚರಿಸುವಂಥ ಕೆಲಸ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ, ಮತ್ತು ಬೇರೆ ಅದರಿಂದ ತೊಂದರೆ ಆಗುವಂಥ ಕೆಲವು ವಿಡಿಯೋಗಳನ್ನು ತೋರಿಸುವಂಥದ್ದು, ಬೀದಿ ನಾಟಕಗಳನ್ನು ಮಾಡುವಂಥದ್ದು, ಧಾರ್ಮಿಕ ಇದಕ್ಕೆ ಪೂರಕವಾಗಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಿ ಅವರನ್ನು ಈ ಕಡೆಗೆ ಸೆಳೆಯುವಂಥ ಕಾರ್ಯಕ್ರಮ ಮಾಡುವಂಥದ್ದು, ಮುಖ್ಯವಾಗಿ ಮದ್ಯ ಯಾರು ವ್ಯಸನಿಗಳಾಗಿದ್ದಾರೋ ಅವರನ್ನು ಒಂದು ಕಡೆಗೆ ಸೇರಿಸಿ 8 ದಿನಗಳ ಕಾಲ ಅಲ್ಲೇ ಕೂರಿಸಿ ಅವರಿಗೆ ಬೇಕಾದಂಥ ಮನ ಪರಿವರ್ತನೆ ಮಾಡುವಂಥ ಮಾಹಿತಿ ಮಾರ್ಗದರ್ಶನ ಕೊಟ್ಟು ನಡೆಸುವಂಥ ಕಾರ್ಯಕ್ರಮ ಯಾವುದಾದ್ರೂ ಇದ್ದರೆ ಅದು ಮದ್ಯವರ್ಜನ ಶಿಬಿರ ಎನ್ನುವಂಥದ್ದು ಕಾರ್ಯಕ್ರಮ. ಬಹಳ ಅದ್ಭುತವಾಗಿ ಇವತ್ತು ಬದಲಾವಣೆ ಕಂಡಂಥ ಕಾರ್ಯಕ್ರಮ ಇದ್ದರೆ ಅದು ಮದ್ಯವರ್ಜನ ಶಿಬಿರ. ಆ ಕಾರ್ಯಕ್ರಮದಲ್ಲಿ ನಾವು ಇದುವರೆಗೆ 1400ಕ್ಕಿಂತ ಮಿಕ್ಕಿ ಮದ್ಯವರ್ಜನ ಶಿಬಿರಗಳನ್ನು ನಡೆಸಿದೆವು. 96,000ಕ್ಕಿಂತ ಮಿಕ್ಕಿ ಆ ವ್ಯಸನ ಇರುವ ವ್ಯಸನವನ್ನು ಮಾಡ್ತಾ ಇರುವಂಥ ಕುಟುಂಬಗಳು ಅದಕ್ಕೆ ಸೇರಿಕೊಂಡು ಮನ ಪರಿವರ್ತನೆ ಮಾಡುವಂಥ ಬಹಳ ಒಂದು ಅದ್ಭುತವಾದಂಥ ಕೆಲಸ ಅದರಲ್ಲಿ ಆಗಿದೆ. ಎಷ್ಟು ಜನ ಅದರಲ್ಲಿ ಇವತ್ತು ಬಿಟ್ಟಿದ್ದಾರೆ ಅಂತ ಹೇಳಿದರೆ ನಾವು 70% ಆ ಶಿಬಿರಕ್ಕೆ ಸೇರಿ ಇವತ್ತು ಅವರು ನವ ಹೊಸ ಜೀವನವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಹಾಗೆ ಈ ವರ್ಷ ನಾವು ನಮ್ಮ ತುಮಕೂರು 2 ಜಿಲ್ಲೆ ಅಂದರೆ ಚಿಕ್ಕನಾಯಕನಹಳ್ಳಿ, ಮಧುಗಿರಿ, ಪಾವಗಡ, ಕೊರಟಗೆರೆ, ಶಿರಾ, ಇದನ್ನು ತುಮಕೂರು ಉತ್ತರ ಅಂತ ಮಾಡಿದ್ದೇವೆ ಜಿಲ್ಲೆ. ಇಲ್ಲಿ ಈ ವರ್ಷದಲ್ಲಿ ನಾವು 6-7 ತಿಂಗಳಲ್ಲಿ 4 ಶಿಬಿರಗಳನ್ನು ಈ ಸರಿ ನಾವು ನಡೆಸಿದೆವು. ಅಂದರೆ ಈ ಮೊದಲು ಟೋಟಲ್ ಆಗಿ 10 ವರ್ಷದ ಅವಧಿಯಲ್ಲಿ
ಬರೇ ಈ ಉತ್ತರ ಭಾಗದಲ್ಲಿ 38 ಶಿಬಿರಗಳನ್ನು ನಡೆಸಿ 3113 ಮಂದಿಯನ್ನು ಮನಪರಿವರ್ತನೆ ಮಾಡುವಂತ ಕೆಲಸ ಮಾಡಿದ್ದೇವೆ. ಈ ವರ್ಷವೂ ಕೂಡ ನಾವು ಪಾವಗಡ ಬಿಟ್ಟು ಉಳಿದ 4 ತಾಲೂಕಿನಲ್ಲಿ 4 ಕ್ಯಾಂಪ್ಗಳನ್ನು ನಡೆಸಿ 267 ಮಂದಿಯನ್ನು ಈ ವ್ಯಸನದಿಂದ ಮುಕ್ತರಾಗುವಂತ ಕೆಲಸವನ್ನು ಮಾಡಿದ್ದೇವೆ. ಅವರನ್ನು ವ್ಯಸನದಿಂದ ಮುಕ್ತರನ್ನಾಗಿ ಮಾಡಿದ ಮೇಲೆ ಸಾರ್ವಜನಿಕವಾಗಿ ಅವರನ್ನೊಂದು ಗುರುತಿಸಬೇಕು, ಗೌರವಿಸಬೇಕು ಎನ್ನುವಂತ ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷ ನಡೆಸಿಕೊಂಡು ಬರ್ತಾ ಇದ್ದೇವೆ. ಈ ವರ್ಷವೂ ಕೂಡ ಗಾಂಧಿ ಜಯಂತಿಯ ಪ್ರಯುಕ್ತ 1 ತಾರೀಕಿನಿಂದ ಪ್ರಾರಂಭ ಆಗಿ 16 ತಾರೀಕುವರೆಗೆ ರಾಜ್ಯಾದ್ಯಂತ ಈ ರೀತಿಯ ಕಾರ್ಯಕ್ರಮಗಳು ಆಗ್ತದೆ. ನಮ್ಮ ಶಿರದಲ್ಲಿ ಕೂಡ ಜನಜಾಗೃತಿ ಜಾಥಾ ಅಂದರೆ ಈ ಬಗ್ಗೆ ಸಾರ್ವಜನಿಕರಿಗೆ ಒಂದು ಅರಿವು ಮೂಡಿಸಬೇಕು, ತಿಳುವಳಿಕೆ ಮೂಡಿಸಬೇಕು ಎನ್ನುವಂಥದ್ದು ಕಾರಣಕ್ಕಾಗಿ ಜಾಥಾವನ್ನು ಮಾಡ್ತೇವೆ. ಜಾಥಾ ಇಲ್ಲಿ ಆಂಜನೇಯ ದೇವಸ್ಥಾನ ಆಯಿಲ್ ಮಿಲ್ ಏನು ನಾಗರಾಜನವರದು ಅಲ್ಲಿ ಜಾಥಾಕ್ಕೆ ನಮ್ಮ ಚಾಲನೆ ಕೊಡ್ತಾರೆ ನಮ್ಮ ಕೌನ್ಸಿಲರ್ ಆದಂಥ ರಾಜಣ್ಣ ಅವರು, ಅಥವಾ ಅಯ್ಯಪ್ಪ ಬೇಕರಿಯಾಗಿ ಸೀದಾ ಮಂಜುಶ್ರೀ ಸ್ಕೂಲಿಗೆ ಸೇರ್ತದೆ. ಅಲ್ಲಿ ಜಾಥಾ ಆದ ನಂತರ ಸಭಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಸಭೆಯಲ್ಲಿ ಸಾನ್ನಿಧ್ಯವನ್ನು ವಹಿಸಲಿಕ್ಕೆ ಹಿರೇಮಠ ತುಮಕೂರು ಇದರ ಮಠಾಧ್ಯಕ್ಷರಾದಂಥ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು ಆಶೀರ್ವಚನ ನೀಡ್ತಾರೆ. ಉದ್ಘಾಟನೆಯನ್ನು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಲೋಕಸಭಾ ಸದಸ್ಯರಾದಂಥ ಶ್ರೀ ನಾರಾಯಣ ಸ್ವಾಮಿ ಅವರು ಉದ್ಘಾಟನೆ ಮಾಡ್ತಾರೆ. ಅಧ್ಯಕ್ಷತೆಯನ್ನು ಸ್ಥಳೀಯ ಇಲ್ಲಿಯ ಶಾಸಕರಾದಂಥ ಶ್ರೀ ಬಿ ಎಸ್ ಸತ್ಯನಾರಾಯಣರವರು ವಹಿಸಿಕೊಳ್ಳಿದ್ದಾರೆ. ಪಾನ ಮುಕ್ತರಿಗೆ ಅಭಿನಂದನೆ ಮಾಡಲಿಕ್ಕೆ ಮಾಜಿ ಸಚಿವರು ಆದಂಥ ಶ್ರೀ ಟಿ ಬಿ ಜಯಚಂದ್ರರವರು ಭಾಗವಹಿಸ್ತಾರೆ. ನಮ್ಮ ಧರ್ಮಸ್ಥಳದ ಬೆಂಗಳೂರು ಪ್ರಾದೇಶಿಕ ವ್ಯಾಪ್ತಿಯ ಪ್ರಾದೇಶಿಕ ನಿರ್ದೇಶಕರಾದಂಥ ಆನಂದ ಸುವರ್ಣ ಅವರು ಜಾಗೃತಿ ಮಿತ್ರ ಮತ್ತು ಅಣ್ಣ ಪ್ರಶಸ್ತಿಯನ್ನು ವಿತರಣೆ ಮಾಡಲಿಕ್ಕಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಶ್ರೀಮತಿ ಲತಾ ಕುಮಾರ್ ಕಲ್ಕೇರ್ ಅವರು, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಅಂತ ರಾಜ್ಯ ಮಟ್ಟದಲ್ಲಿದೆ ಅದರ ಅಧ್ಯಕ್ಷರಾದಂಥ ಶ್ರೀ ಎ ರಾಮಸ್ವಾಮಿ ಅವರು ಭಾಗವಹಿಸ್ತಾರೆ. ತಾಲೂಕು ಪಂಚಾಯತಿನ ಪ್ರಭಾರ ಈಗ ಅಧ್ಯಕ್ಷರು ಆಗಿದ್ದಾರೆ ಆಯ್ಕೆ. ಈಗ ಪ್ರಭಾರ ನಾವು ಆಮಂತ್ರಣ ಪತ್ರಿಕೆಯಲ್ಲಿ ಹಾಕಿದ ಪ್ರಕಾರ ರಂಗನಾಥ್ ಗೌಡ ಇವರು ಭಾಗವಹಿಸ್ತಾರೆ. ತಾಲೂಕು ದಂಡನ ಅಧಿಕಾರಿಗಳಾದಂಥ ಶ್ರೀಮತಿ ನಹಿದಾ ಜಮ್ ಕೆ ಐ ಎಸ್ ಅವರು ಭಾಗವಹಿಸ್ತಾರೆ. ಪೊಲೀಸ್ ಉಪಾಧ್ಯಕ್ಷರಾದಂಥ ಎಸ್ ಡಿ ವೆಂಕಟಸ್ವಾಮಿ ಅವರು ಭಾಗವಹಿಸ್ತಾರೆ. ನಮ್ಮ ಜಿಲ್ಲೆಯ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರು ಆದಂಥ ರಾಮಚಂದ್ರ ಗುಪ್ತರವರು ಆಗಮಿಸ್ತಾರೆ. ಹಾಗೆಯೇ ನಿಕಟಪೂರ್ವ ಅಧ್ಯಕ್ಷರಾದಂಥ ಎಂ ಬಿ ನಾಗರಾಜರವರು ಆಗಮಿಸ್ತಾರೆ. ಒಟ್ಟು 1,500 ಕುಟುಂಬಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ನಾವು ಈ ಕಾರ್ಯಕ್ರಮದ ಪ್ರಯುಕ್ತ ಗಾಂಧಿ ಸ್ಮೃತಿ ಎನ್ನುವಂಥ ಪ್ರಬಂಧ ಸ್ಪರ್ಧೆಯನ್ನು ಕೂಡ ಇಲ್ಲಿಯ ಸ್ಥಳೀಯ ಹೈಸ್ಕೂಲ್ ಮಟ್ಟದ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆಯನ್ನು ಭಾಷಣ ಸ್ಪರ್ಧೆಯನ್ನು ಏರ್ಪಡಿಸಿದೆವು. ಅವರಿಗೆ ಕೂಡ ಬಹುಮಾನ ವಿತರಣೆ ಆಗುತ್ತೆ. ಮತ್ತು ಯಾರು 25ಕ್ಕಿಂತ ಹೆಚ್ಚು ಮಂದಿಯನ್ನು ಕುಡಿತಕ್ಕೆ ಒಳಗಾದವರನ್ನು ಕ್ಯಾಂಪಿಗೆ ಸೇರಿಸಿ ಅವರನ್ನು ಮನಪರಿವರ್ತನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ಜಾಗೃತಿ ಮಿತ್ರ. 50 ಮಂದಿಯನ್ನು ಕುಡಿತ ಮಾಡುವವರನ್ನು ಕ್ಯಾಂಪಿಗೆ ಸೇರಿಸಿ ಮನಪರಿವರ್ತನೆ ಮಾಡಿದ್ದಾರೆ ಅವರಿಗೆ ಜಾಗೃತಿ ಅಣ್ಣ ಎನ್ನುವಂಥ ಪ್ರಶಸ್ತಿಯನ್ನು ಕೂಡ ನಾವು ಕೊಡ್ತೇವೆ. ಅಂದರೆ ಅವರು ಸ್ವಯಂ ಸೇವಕ ನೆಲೆಯಲ್ಲಿ ಆ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರನ್ನು ಗುರುತಿಸುವಂಥ ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ತೇವೆ. ಅಂತೂ ಈ ಕಾರ್ಯಕ್ರಮ ನಮ್ಮ ಮಂಜುಶ್ರೀ ಹೈಸ್ಕೂಲು ವಠಾರದಲ್ಲಿ ಅವರ ಜಾಗದಲ್ಲಿ ನಡೀತದೆ. ಒಟ್ಟಾಗಿ ಈ ಕಾರ್ಯಕ್ರಮ ಬಹಳ ಅದ್ಭುತವಾದಂಥ ಪರಿಣಾಮ ಬೀರುವಂಥ ಕಾರ್ಯಕ್ರಮ ಎಲ್ಲರ ಇಲ್ಲಿಯ ಸ್ಥಳೀಯ ಒಂದು ಸಮಿತಿ ಮಾಡಿದ್ದೇವೆ. ಅದರ ಅಧ್ಯಕ್ಷ ರಾಜಣ್ಣ ಅಂತ ಇದ್ದಾರೆ ಅವರ, ಮತ್ತು ಜಿಲ್ಲಾ ಜನಜಾಗೃತಿ ವೇದಿಕೆಯ ಪದಾಧಿಕಾರಿಗಳ, ಮತ್ತು ನಮ್ಮ ಒಕ್ಕೂಟದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಯೋಜನೆಯ ಒಕ್ಕೂಟದ ಪದಾಧಿಕಾರಿಗಳ, ಗಣ್ಯರ ಎಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿ ರೀತಿಯಲ್ಲಿ ಪರಿಣಾಮಕಾರಿ ರೀತಿಯಲ್ಲಿ ಮಾಡಬೇಕಂತ ತೀರ್ಮಾನ ಮಾಡಿದ್ದೇವೆ. ಅದಕ್ಕಾಗಿ ನೀವೆಲ್ಲ ಬಂದಿದ್ದೀರಿ. ಈ ಒಂದು ಕಾರ್ಯಕ್ರಮದ ಪೂರ್ವ ಧೈರ್ಯ ಮತ್ತು ಇದರ ಉದ್ದೇಶಗಳನ್ನು ವಿಸ್ತರಿಸಬೇಕಂತ ನಿಮ್ಮಲ್ಲಿ ನಾನು ಮತ್ತೊಮ್ಮೆ ಎಲ್ಲ ಪತ್ರಿಕಾ ವರದಿಗಾರರು ಮಾಧ್ಯಮದವರು ಇದ್ದೀರಿ ನಿಮ್ಮಲ್ಲಿ ವಿನಂತಿಸುತ್ತಾ ನಿಮಗೆ ಧನ್ಯವಾದವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ. ಶಿರಾ ತಾಲೂಕು ವೀರಗಂಟಿ ಮಡಿವಾಳ ಮಾಚಿದೇವ ದೇವಸ್ಥಾನದ ಗೌರವಾಧ್ಯಕ್ಷರಾದ ಜ್ಞಾನೇಶ್ವರ ನಿವಾಸದಲ್ಲಿ ದೇವಿ ಮಹಾತ್ಮೆ ಕಥೆ ಪೂಜೆಯನ್ನು ನಡೆಸಲಾಯಿತು. ಕಣ್ಗಳು ತುಂಬಾ ಆನಂದ ನೋಡ್ಬಿಟ್ರು, ತಿರ್ಗೇನ್ ಮಾಡಿದ್ರು ಎತ್ಬಿಟ್ರು, ಕೈ ಮುಕ್ಕೊಂಡು ಧ್ಯಾನ ಮಾಡ್ತಾನೆ ನಿಂತ್ಕೊಂಡ್ರು.
ಹಿಂದಡೆಲ್ಲ ಸೈನ್ಯ ಕಟ್ಕೊಂಡು ತಾಳ ಮೇಳ ನಗಾರಿ ನಾವು ಬತ್ತು ಆ ವಾದ್ಯಗಳು ನಿನ್ನೆದ್ರ ಮೇಲೆ ಶ್ರುತಿಗಳು ಆನಂತ ವೇದಗಳು ಇಯಮ್ಮೆಲ್ಲ ಒಪ್ಕೊಂಡು ಕುಣ್ಕೊಂಡು ಇಯಮ್ಮ ಮಕ್ಕಳಿಗಾಗಿನ ಇಯಮ್ ಮಾಡ್ಕೊತಾ ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.